ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಿಮ್ಮ ಉಡುಪಿಯ ಕಂಡೀರ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಂದಿನಿಂದ ಹೊಸ ವಿಡಿಯೋ ಸರಣಿ ಶುರುವಾಗಲಿದೆ. ಭೂತ ಕನ್ನಡಿ. ನಮ್ಮ ಊರಿನ ಯುವ ಇತಿಹಾಸ ತಜ್ಞ ಸುಭಾಷ್ ನಾಯಕ್ ಅವರು ನಮ್ಮ ಊರಿನ ಅಥವಾ ಈ ಕರಾವಳಿ ಭಾಗದ ಪ್ರಾಗೈತಿಹಾಸಿಕ ಜಾಗಗಳ ಬಗ್ಗೆ ಅಥವಾ ಐತಿಹಾಸಿಕ ಮಹತ್ವವುಳ್ಳ ತಾಳೆ ಗ್ರಂಥ ಆಗಿರಬಹುದು, ಶಾಸನಗಳ ಓದು ಇರಬಹುದು, ಈ ವಿಚಾರದಲ್ಲಿ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಈ ವಿಡಿಯೋ ಸರಣಿಯನ್ನ ಪ್ರಾರಂಭಿಸಲಿಕ್ಕೆ ನಮಗೆ ಪ್ರೋತ್ಸಾಹ ನೀಡಿದವರು ನಂದಿಕೂರಿನ ಪ್ರಶಾಂತ್ ರಾವ್ ಅವರು. ಅವರು ಮೂಲತಃ ನಂದಿಕೂರಿನವರಾದರೂ ಕೂಡ ಈಗ ಅರಬ್ ರಾಷ್ಟ್ರದಲ್ಲಿ ಉದ್ಯೋಗಿಯಾಗಿದ್ದಾರೆ. ಸೊ ಇವರಿಗೆ ಧನ್ಯವಾದವನ್ನ ಹೇಳ್ತಾ ನಮ್ಮ ಭೂತ ಕನ್ನಡಿ ವಿಡಿಯೋ ಸರಣಿಯನ್ನ ಶುರು ಮಾಡುತ್ತಿದ್ದೇವೆ. ನಮಸ್ಕಾರ. ಭೂತ ಕನ್ನಡಿಯ ಮೊದಲ ಸಂಚಿಕೆ ನಂದಿಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ತಾಳೆ ಗ್ರಂಥಗಳ ಶುಚೀಕರಣ ಮತ್ತು ಸಂರಕ್ಷಣೆ. ಬನ್ನಿ, ಇದರ ವಿವಿಧ ಹಂತಗಳನ್ನ ತಿಳಿದುಕೊಳ್ಳೋಣ. ಈಗ ಇಲ್ಲಿ ನಮ್ಮಲ್ಲಿರುವಂತಹದ್ದು ಶ್ರೀ ತಾಳೆಯಲ್ಲಿ ಗರಿಯಲ್ಲಿ ಬರೆದಿರುವಂತಹ ತಾಳೆಗರಿ ಹಸ್ತಪ್ರತಿ. ಎರಡು ಪಟ್ಟಿಕೆಗಳ ಮಧ್ಯೆ ತಾಳೆ ಗ್ರಂಥವನ್ನು ಇಟ್ಟಿದ್ದಾರೆ ರಕ್ಷಣೆಗಾಗಿ. ಆದರೆ ಇದಕ್ಕೆ ಕೆಂಪು ಬಟ್ಟೆಯನ್ನು ಕಟ್ಟಿ ರಕ್ಷಣೆ ಮಾಡಬೇಕಿತ್ತು. ಮಾಡದ ಕಾರಣ ಇದೆಲ್ಲ ಧೂಳು ಹಿಡಿದು ಹೋಗಿದೆ. ಪೂರ್ತಿ ಧೂಳಿದೆ. ಯಾವ ಲಿಪಿ ಇದು? ಮಲಯಾಳಂ ಲಿಪಿ, ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ತುಂಬ ಪ್ರಾಚೀನ ಗ್ರಂಥ ಅಲ್ಲ ಇದು. ಇದೊಂದು ಒಂದು 300-400 ವರ್ಷ ಹಳೆ. ಅದನ್ನು ಹೇಗೆ ಹೇಳ್ತೀರಿ? ಯಾವ ಹೇಗೆ ಒಂದು ಕಂಡೀಷನ್ ಮೇಲೆ ಮತ್ತು ಲಿಪಿಯ ಮೇಲೆ? ನಾನಂದ್ರೆ ಮೊನ್ನೆ ಬಂದು ನೋಡಿ ಹೋಗಿದ್ದೆ. ಮತ್ತು ಇದು ಲೈನ್ ಆಗಿಲ್ಲ, ಎಲ್ಲ ಮಿಕ್ಸಪ್ ಆಗಿದೆ. ಇದರಲ್ಲೊಂದು ಸುಮಾರು ಒಂದು 350-400 ಪುಟಗಳಿದೆ. ನಮಗೆ ಇದರಲ್ಲಿ ಫಸ್ಟ್ ಪೇಜ್ ಸಿಗ್ತಾ ಇಲ್ಲ. ಮೊದಲ ಪೇಜ್ ಸಿಕ್ಕಿದರೆ ಅಥವಾ ಕೊನೆಯ ಪೇಜ್ ಸಿಕ್ಕಿದರೆ ಅದರಲ್ಲಿ ಕೃತಿ ಯಾವುದು, ಕಾಲಮಾನ, ಯಾರು ಬರೆದಿರೋದು, ಏನು ವಿಷಯ, ಎಲ್ಲ ಮೊದಲ ಅಥವಾ ಕೊನೆಯ ಪುಟದಲ್ಲಿ ಇರುತ್ತೆ. ನಮಗೆ ಈಗ ಹುಡುಕ್ಬೇಕು ಎಲ್ಲ ಪೇಜಲ್ಲಿ ಯಾವ ಪೇಜು ಮೊದಲನೇ ಪುಟ ಎಂದು. ಮತ್ತು ಇದು ಶ್ರೀತಾಳೆಗರಿಯಲ್ಲಿ ಬರೆದಿರುವಂಥದ್ದು. ಇದು ಶ್ರೀತಾಳೆಗರಿ. ಶ್ರೀತಾಳೆಗರಿ ಅಂದರೆ ಇದು ಬೊಟಾನಿಕಲ್ ನೇಮ್ ಕುರಿಫಾ ಉಮ್ರ ಕುಲಿಫೆರಾ ಅಂತ. ಇಂಗ್ಲೀಷಲ್ಲಿ ಫ್ಯಾನ್ ಪಾಮ್ ಟ್ರೀ ಅಂತಾರೆ, ಕನ್ನಡದಲ್ಲಿ ಶ್ರೀತಾಳೆ, ತುಳುವಿನಲ್ಲಿ ಪಣೋಲಿ ಮರ ಅಥವಾ ತತ್ರದ ಮರ ಅಂತ ಹೇಳ್ತಾರೆ. ಇದು ತುಂಬ ಅಗಲ ಬರುತ್ತೆ ಗರಿ, ತೆಳ್ಳಗೆ ಬರುತ್ತೆ. ಮತ್ತು ಈ ಥರ ಟ್ವಿಸ್ಟ್ ಮಾಡಿದರೂ ಇದು ಬೇಗ ಏನಾಗಲ್ಲ. ನಿಮ್ಮ ಕೈಯಲ್ಲಿರೋದೀಗ ಕನಿಷ್ಠ ಒಂದು 300-400 ವರ್ಷ ಹಳೆ. ಒಂದು 300 ವರ್ಷ, 300-400 ವರ್ಷ ಹಳೆ ತಾಳೆಗರಿ. ತಾಳೆಗರಿಯನ್ನು ನಾವು ಶುಚಿ ಮಾಡಲಿಕ್ಕೆ ಸಿಟ್ರನಲ್ ಆಯಿಲ್ ಅಂದರೆ ಮಜ್ಜಿಗೆ ಸೊಪ್ಪಿನ ಎಣ್ಣೆ, ಐಸೋಪ್ರೊಫೈಲ್ ಆಲ್ಕೋಹಾಲ್ ಮತ್ತು ಡಿಸ್ಟಿಲ್ಡ್ ವಾಟ್ರನ್ನು ನಾವು ಇದಕ್ಕೆ ಯೂಸ್ ಮಾಡ್ತೇವೆ. ನಿಮಗೆ ಸಿಟ್ರನಲ್ ಆಯಿಲ್ ತುಂಬ ಘಾಟಿ ಇರುತ್ತೆ, ಇದಕ್ಕೆ ಬೇಗ ಹುಳ ಹುಪ್ಪಟೆಗಳೆಲ್ಲ ಬರುವುದಿಲ್ಲ. ಮತ್ತು ಐಸೋಪ್ರೊಫೈಲ್ ಆಲ್ಕೋಹಾಲ್ ಯಾಕಂತೇಳಿದರೆ ಇಲ್ಲಿ ಮೇಲ್ಗಡೆ ಕಪ್ಪು ಕಲೆಗಳೆಲ್ಲ ಇರುತ್ತೆ, ಇದು ಶುಚಿಗೊಳಿಸ್ಲಿಕ್ಕೋಸ್ಕರ ಐಸೋಪ್ರೊಫೈಲ್ ಆಲ್ಕೋಹಾಲನ್ನು ಯೂಸ್ ಮಾಡ್ತೇವೆ. ಅದರೊಟ್ಟಿಗೆ ನಾವು ಡಿಸ್ಟಿಲ್ ವಾಟ್ರನ್ನು ಯೂಸ್ ಮಾಡ್ತೇವೆ, ಯಾಕಂದರೆ ನಿಮಗೆ ಸಿಟ್ರನಲ್ ಆಯಿಲ್ ಐಸೋಪ್ರೊಫೈಲ್ ಆಲ್ಕೋಹಾಲ್ ಬೇಗ ಆವಿಯಾಗಿ ಹೋಗುತ್ತೆ. ಆ ಕಾರಣಕ್ಕೆ ಡಿಸ್ಟಿಲ್ ವಾಟ್ರನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ರೇಷಿಯೋ ಇದೆ, ಕೆಲವರು 30-30% ಹಾಕ್ತಾರೆ, ಕೆಲವರು 10% ಸಿಟ್ರನಲ್ ಹಾಕಿ ಉಳಿದಿದ್ದು ಹಾಕೋತಾರೆ, ಮತ್ತು ಇನ್ನು ಕೆಲವರು ದೊಡ್ಡ ಬಕೆಟಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಡೀ ತಾಳೆಗರಿಯನ್ನು ಹಾಕಿ ಬ್ರಷಲ್ಲಿ ಒರೆಸಿ ಬಿಡ್ತಾರೆ. ಈ ಥರ ಮಾಡಬಾರ್ದು. ಹಾಗೆ ಮಾಡಿದರೆ ಏನಾಗುತ್ತೆ ನೋಡಿ, ಇದರಲ್ಲಿ ಧೂಳಿದೆ. ಶುದ್ಧ ಬಟ್ಟೆ ಯಾವಾಗಲೂ ಇದನ್ನು ಲೆಫ್ಟ್ ಟು ರೈಟ್ಗೆ ಒಂದು ಮಣೆ ಹಾಕ್ಕೊಂಡು ಇದ್ದೋಡಿ ಶುದ್ಧ ಬಟ್ಟೆ ಲೆಫ್ಟ್ ಟು ರೈಟಿಗೆ ಬರೆಸ್ಕೋಬೇಕು. ಪ್ರತಿ ಪುಟಗಳನ್ನು ಕೂಡ ಹೀಗೆ ಮಾಡ್ಬೇಕು. ಲೈ 300 ಅಂದಾಜು 300 ಪುಟಗಳು, 300-400 ಪುಟ ಇದೆ ಅದರಲ್ಲಿ ನೋಡಿ. ಇಷ್ಟು ಬರೀ ಒಂದು ತಾಳೆಗರಿ ಎರಡು ಬದಲಿ ಇಷ್ಟು ಧೂಳು ಸಿಕ್ಕಿದ್ದು. ಕೆಲವರು ಏನು ಮಾಡ್ತಾರೆ, ನೇರವಾಗಿ ಇದಕ್ಕೆ
ಈ ಚಿಟ್ರನಲ್ ಆಯಿಲ್ ಅನ್ನು ಹಚ್ಚಿಬಿಡ್ತಾರೆ. ಆ ಧೂಳು ಮತ್ತು ಚಿಟ್ರನಲ್ ಆಯಿಲ್ ಎರಡು ಸೇರಿ ಒಂಥರ ಕೆಸರು ಟೈಪ್ ಆಗಿ ಪುನಃ ಅದಕ್ಕೆ ನಿಮ್ಮೆತ್ಕೊಡುತ್ತೆ. ಇನ್ನು ಕಲರ್ ಏನು ಮಾಡ್ತಾರೆ, ಬರೀ ಬ್ರಷಲ್ಲಿ ಇದನ್ನು ಒರೆಸಿಬಿಡ್ತಾರೆ, ಆ ಚಿಟ್ರನಲ್ ಆಯಿಲನ್ನು ಬ್ರಷಲ್ಲಿ ಮುಳುಗಿಸಿ ಹಚ್ಚಿಬಿಡ್ತಾರೆ, ಆವಾಗಲೂ ಕೆಸರೇ ಆಗೋದು. ಮೊದಲು ಈ ಥರ ಕಾಟನ್ ಬಟ್ಟೆಯಲ್ಲಿ ಮೊದಲು ಎಲ್ಲವನ್ನು ಒರೆಸಿ ತೆಗೆದು ಧೂಳನ್ನು, ಆ ನಂತರ ಈ ಸಿಟ್ರನಲ್ ಆಯಿಲ್ ಐಸೋಪ್ರೊಫೈಲ್ ಆಲ್ಕಾಲ್ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಲೇಪನ ಮಾಡಬೇಕು. ಒಣಗಿಸಿ ಆ ನಂತರ ಇದನ್ನು ಪಟ್ಟಿಕೆಯಲ್ಲಿ, ನೋಡಿರಲಿಕ್ಕೆ ಪಟ್ಟಿಗೆ ಕೊಟ್ಟಿದ್ದಾರೆ, ಈ ಪಟ್ಟಿಕೆಯಲ್ಲಿ ಕಟ್ಟಿ ಇದಕ್ಕೆ ಕಾಟನ್ ನೂಲು ಬರುತ್ತೆ ಇದರಿಂದ ಕಟ್ಟಿಬಿಟ್ಟು ಅದಕ್ಕೆ ಕೆಂಪು ಬಣ್ಣದ ಬಟ್ಟೆ ಹಾಕಬೇಕು. ಅದ್ಯಾಕೆ ಕೆಂಪು ಬಣ್ಣದ್ದೇ ಹಾಕಿ? ಕೆಂಪು ಬಟ್ಟೆಗೆ ಬ್ಯಾಕ್ಟೀರಿಯಾ ಹುಳ ಹುಪ್ಪಟೆಗಳು ಬರೋದು ಕಡಿಮೆ. ಬೇರೆ ಬಟ್ಟೆಗೆ ನಿಮಗೆ ಹಳದಿ ಬಿಳಿ ಬಟ್ಟೆಗೆಲ್ಲ ಬೇಗ ಹುಳ ಹುಪ್ಪಟೆಗಳು ಬ್ಯಾಕ್ಟೀರಿಯಾ ಬರುವಂಥದ್ದು. ಇವತ್ತಿಗೂ ನೋಡಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಲ್ಲ ಬಟ್ಟೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತಾರೆ, ಮತ್ತು ಇನ್ನೊಂದು ಶಾಶ್ವತವಾಗಿ ಉಳಿಲಿ ಅಂತ ಕಾರಣಕ್ಕೋಸ್ಕರನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತಾರೆ. ಮತ್ತು ಈ ಪಟ್ಟಿಗೆಯ ಮೇಲೆ ಒಂದು ಪೇಪರ್ ಅಂಟಿಸಿ ಇದು ಏನು ಗ್ರಂಥ, ಯಾವುದು, ಯಾವ ಕಾಲ, ಯಾವಾಗ ಶುಚಿಗೊಳಿಸಿದ್ದು, ಲಿಪಿ, ಭಾಷೆ ಎಲ್ಲವನ್ನು ಈ ಪಟ್ಟಿಗೆಯ ಮೇಲೆ ಕೊಡಬೇಕಾಗುತ್ತೆ. ಇದನ್ನೀಗ ನೀವು ಕ್ಲೀನ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಗೊತ್ತಾಗುತ್ತಲ್ಲ ಇದು ಯಾವ ಕಾಲ? ಹೌದು, ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ನಿಮ್ಮ ಮುಖ್ಯ ಕೆಲಸ ಈಗ ಮೊದಲ ಪೇಜ್ ಮತ್ತೆ ಕೊನೆಯ ಪೇಜ್ ಅನ್ನು ಹುಡುಕುವಂಥದ್ದು, ಆಮೇಲೆ ಇದನ್ನು ಸಂಖ್ಯೆಗೆ ಅನುಗುಣವಾಗಿ ಸರಿ ಮಾಡಿ ಇಡ್ಬೇಕು. ಇವಾಗ ಅದೇ ತುಂಬಾ ಟೈಮ್ ಹೋಗುದು. ಈಗ ಈಗ ಪ್ರತಿಯೊಂದರಲ್ಲಿ ಪುಟ ಸಂಖ್ಯೆ ಇದೆಯಾ? ಪುಟ ಸಂಖ್ಯೆ ಇದೆ, ಕೆಲವೊಂದರಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ ಇರಲ್ಲ. ಇಲ್ಲದೇ ಇದ್ದಾಗ ದೊಡ್ಡ ಸಮಸ್ಯೆ. ಇದರಲ್ಲಿ ಇಲ್ಲ, ಇನ್ನೊಂದು ಸಣ್ಣ ಕಳೆ. ನಿಮಗೀಗ ಮೂರು ದಿನ ಬೇಕು ಅಂದ್ರೆ ಈ ಕೆಲಸಕ್ಕೆ? ಅಂದ್ರೆ ಪ್ರತಿ ಪುಟಗಳನ್ನ ಹೀಗೆ ಒಮ್ಮೆ ಧೂಳು ತೆಗೆದು ಅದಕ್ಕೆ ಈ ಆಯಿಲ್ಗಳನ್ನ ಹಚ್ಚಿ ಆ ಲೇಪನ ಮಾಡಿ ಒಣಗಿಸಿ, ಹಾ ಒಣಗಿಸಬೇಕು, ಇಲ್ಲದ್ರೆ ಪುನಃ ಅದು ಅಂಟ್ಕೊಡುತ್ತೆ ಒಂದಕ್ಕೊಂದು. ಒಣಗಿಸಿ ಆ ನಂತರ ಅದನ್ನು ಕಟ್ಟಿಡಬೇಕು. ಆ ಕಟ್ಟಿಡೋ ಮೊದಲು ಈ ನಂಬರ್ ವೈಸ್ ಅದನ್ನು ಸೆಟ್ ಮಾಡಬೇಕು ಪುನಃ. ಇದು ನೋಡಿ, ಇನ್ನೊಂದು ಗ್ರಂಥ ನೋಡಿದ್ರೆ ನಂಬರ್ ಇದೆ. ಇದು ಕೂಡ ಮಲಯಾಳಂ ಲಿಪಿನ? ಇದು ಕೂಡ ಮಲಯಾಳಂ ಲಿಪಿ. ಇಲ್ಲಿ ಸೈಡಲ್ಲಿ ನಂಬರ್ ಇದೆ. ಎಲ್ಲಿದೆ ನಂಬರು? ಸೈಡಲ್ಲಿ ಎಡಭಾಗದಲ್ಲಿ ಇರುತ್ತೆ, ತಾಳಿದರಿಯ. ಮತ್ತೆ ಇದು ಶುಚಿಗೊಳಿಸುವಾಗ ಯಾವಾಗಲೂ ಲೆಫ್ಟ್ ಟು ರೈಟ್. ಅದು ಏನಕ್ಕೆ? ಇಲ್ಲದ್ರೆ ಇದ್ರಲ್ಲಿ ನಾರು ಇರುತ್ತೆ, ಕೆಲವೊಮ್ಮೆ ಎತ್ಕೊಂಡಿರುತ್ತೆ. ಕೆಲವರು ಏನು ಮಾಡ್ತಾರೆ, ಬಟ್ಟೆ ವಾಶ್ ಮಾಡಿದ ಹಾಗೆ ಹಿಂದೆ ಮುಂದೆ ಇಡ್ತಾರೆ, ಮಾಡಬಾರ್ದು. ಅದು ಎದ್ದು ಬರುತ್ತೆ. ಇದಕ್ಕೆ ಇಲ್ಲಿ ಜಸ್ಟ್ ಹೀಗೆ ಇಟ್ಕೊಂಡು ಈ ಥರ ಹೇಳ್ಕೊಂಡು ಬರಬೇಕು. ಈಗ ಇದನ್ನು ಶುಚಿಗೊಳಿಸುವ ಬಟ್ಟೆಯೂ ಕೂಡ ಇದೇ ರೀತಿಯ ಬಟ್ಟೆ ಆಗಬೇಕು ಅಂತ ಏನಾದರೂ? ಕಾಟನ್, ಕಾಟನ್ ಬಟ್ಟೆ ಆಗಬೇಕು. ಒಂದು ಈ ಥರ ಮಡಚಿ ಒಂದು ಕಾಟನ್ ಬಟ್ಟೆಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಉಪಯೋಗಿಸ್ಬೋದು. ಇಲ್ಲದಿದ್ದರೆ ಹತ್ತಿ, ಹತ್ತಿಯ ಉಂಡೆ ಮಾಡಿಕೊಂಡು ಈ ಥರ ಬಟ್ಟೆ ಒಳಗಡೆ ಹತ್ತಿ ಹಾಕ್ಕೊಂಡು ಈ ಥರ ಬಾಲ್ಸ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಈ ಥರ ಬಾಲ್ಸ್ ಮಾಡಿ ಒರೆಸ್ಬೋದು. ಇವಾಗ ನಿಮಗೆ ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇದಕ್ಕೆ ನಾನು ನನ್ನಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿದ ಸಿಟ್ರನಲ್ ಆಯಿಲ್, ಐಸೋಪ್ರೊಫೈಲ್ ಆಲ್ಕೋಹಾಲ್, ಇದು ನೋಡಿ ಅಷ್ಟು ಕ್ಲೀನ್ ಆಗಿಲ್ಲ. ಇದು ಹೀಗೆ ಎದ್ದು ತೋರುತ್ತಲ್ಲ, ಹಾಗೆ ಎದ್ದು ತೋರುತ್ತೆ. ಉಲ್ಟ ಹಾಕಿ ಇನ್ನೊಮ್ಮೆ ಒರೆಸ್ಬೇಕು. ಆದರೂ ಇಷ್ಟು ದೂಡಿದೆ. ಇದು ಮಲಯಾಳಂ ಲಿಪಿ, ಆದರೆ ಏನು ಎಂಥದ್ದು ಅಂತ ಹೇಳಿಕೊಂಡು ಇನ್ನೂ ಗೊತ್ತಾಗಬೇಕು. ತುಳು ಮತ್ತು ಮಲಯಾಳಂಗೆ ಜಾಸ್ತಿ ವ್ಯತ್ಯಾಸ ಏನಿಲ್ಲ, ಒಂದು ನಾಲ್ಕೈದು ಅಕ್ಷರಗಳು ಮಾತ್ರ ವ್ಯತ್ಯಾಸ. ಈ ನಾಲ್ಕೈದು ಅಕ್ಷರಗಳು ಇದರಲ್ಲಿ ಅಂದರೆ ಮಲಯಾಳಂ ಅಂದರೆ ಮಲಯಾಳಂ, ಮಿಕ್ಸ್ ಅಂತ ಏನೂ ಇರಲ್ಲ, ಮಿಕ್ಸ್ ಅಂತ ಏನಿರಲ್ಲ. ಇದನ್ನು ನಾವು ಇದನ್ನು ಡಿಜಿಟೈಸ್ ಮಾಡ್ಬೋದು, ಮೇಲ್ಗಡೆ ಕ್ಯಾಮರಾ ಹಾಕಿ ಇದನ್ನು ಫೋಟೋ ಮಾಡ್ಲಿಕ್ಕೆ ಆಗುತ್ತೆ. ಹಾಗೆ ಮಾಡಿ ನಾವು ಕಂಪ್ಯೂಟರ್ಲ್ಲಿ ಸೇವ್ ಮಾಡ್ಬೋದು, ಬೇಕಿದ್ರೆ ನಂತರ ಪ್ರಿಂಟ್ ಕೂಡ ಹೊಡಿಬೋದು. ಅದನ್ನು ಆ ಥರನೂ ರಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಗೆ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಲಿಕ್ಕೆ, ಹೀಗೆ ಎಲ್ಲವನ್ನು ಒಟ್ಟು ಸೇರಿಸಿ, ಎಲ್ಲವನ್ನು ಕೊನೆಗೆ ಒಟ್ಟು ಸೇರಿಸಿ. ಇದು ನನ್ನಲ್ಲಿ ಇರುವಂತಹ ವಿಷ್ಣು ಸಹಸ್ರನಾಮ. ನೋಡಿ ಇಲ್ಲಿ ಕೂಡ ಎರಡು ತೂತಿದೆ,
ಇದಕ್ಕೆ ಹಗ್ಗವನ್ನು ಹಾಕಿ ಈ ಥರ ಕಾಟನ್ ಬಟ್ಟೆಯನ್ನು ಹಾಕಿ ಈ ಥರ ಕಟ್ಟಿಡ್ಲಿಕ್ಕಿದೆ. ಹಾಂ, ಈ ಥರ. ಹಾಂ ಹಾಂ ಹಾಂ. ಈ ಥರ ಹಾಕಿಟ್ರೆ ನಮಗೆ ನಂಬರ್ ಪುನಃ ಚೇಂಜ್ ಆಗಲ್ಲ, ಪುಟಗಳು ಆ ಕಡೆ ಕಡೆ ಹೋಗಲ್ಲ. ಅದು ಯಾವ ಲಿಪಿ ಇತ್ತು ನಿಮ್ಮ ಹತ್ರ? ಇದು ತುಳು ಲಿಪಿ, ಸಂಸ್ಕೃತ ಭಾಷೆ, ವಿಷ್ಣು ಸಹಸ್ರನಾಮ. ನೋಡಿ ಜಸ್ಟ್ ಕ್ಲೀನ್ ಆಗಿದೆ, ಧೂಳೆಲ್ಲ ತೆಗೆದು ಕ್ಲೀನ್ ಆಗಿದೆ. ಈಗ ಒಮ್ಮೆ ನಾವು ಹೀಗೆ ಮಾಡಿ ಬಟ್ಟೆಯಲ್ಲಿ ನೀವು ಹೇಳಿದಾಗೆ ಕಟ್ಟಿಟ್ರೆ ಅಂದಾಜು ಎಷ್ಟು ವರ್ಷಗಳ ಕಾಲ ಅದು? 8-10 ವರ್ಷಕ್ಕೆ ಏನು ಆಗಲ್ಲ, 10 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಮತ್ತೆ ಒಂದು ವೇಳೆ ಈ ರೀತಿ ಆಗಿದ್ರೆ ಮತ್ತೆ ಶುಚಿಗೊಳಿಸಿ, ಕೆಲವರು ಇದಕ್ಕೆ ತುಳಸಿ ರಸ ಎಲ್ಲ ಹಚ್ಚಿ ಕ್ಲೀನ್ ಮಾಡ್ತಾರೆ. ಪ್ರಾಚೀನ ಕಾಲದಲ್ಲಿ ನನ್ನೊಬ್ರು ಗುರುಗಳಿದ್ರು, ಅವರು ತುಳಸಿ ರಸ ಹಚ್ತಾ ಇದ್ರು, ಸಾಂಪ್ರದಾಯಿಕವಾಗಿ ಅದನ್ನು ಮಾಡ್ತಾ ಇದ್ರು. ಇವಾಗ ಅಂದ್ರೆ ಸಿಟ್ರನಲ್ ಆಯಿಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್ ಎಲ್ಲ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಕ್ಲೀನ್ ಮಾಡ್ತಾರೆ. ಇಲ್ಲ ಏನೂ ಇಲ್ಲ ನಿಮ್ಮಲ್ಲಿ ಆದರೆ ಬರೀ ಬಟ್ಟೆಯಲ್ಲಿ ಒರೆಸಿ ಕೂಡ ಇಡ್ಬೋದು ಇದನ್ನು. ಇದು ಕಟ್ಟಲಿಕ್ಕೂ ರೂಲ್ಸ್ ಇದೆ. ಇದನ್ನು ಈ ಥರ ಗಟ್ಟಿಯಾಗಿ ಕಟ್ಟಿ ಸರ್. ಈಗ ಯುವಕರುಗಳಿಗೆಲ್ಲ ಈ ಪ್ರಾಚೀನ ಕಾಲದ ಯಾವುದೇ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಹಾಗಿರುವಾಗ ನೀವು ಈ ತಾಳೆ ಗ್ರಂಥಗಳನ್ನು ಅಥವಾ ಶಾಸನಗಳನ್ನು ಓದುವ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆಮೇಲೆ ಇದನ್ನು ಸಂರಕ್ಷಣೆ ಮಾಡುವಂತಹ ವಿದ್ಯೆಯನ್ನು ಕೂಡ ಕಲಿತಿದ್ದೀರಿ. ಸೊ ನಿಮಗೆ ಈ ಆಸಕ್ತಿ ಹೇಗೆ ಬಂತು? ಆಸಕ್ತಿ ಎಲ್ಲದರಲ್ಲೂ ಆಸಕ್ತಿ, ಇದನ್ನು ಬೆಳೆಸ್ಕೊಂಡು ಬಂದೆ ಅಷ್ಟೇ. ಒಂದು ಪ್ರಾಚೀನತೆಯನ್ನು ಉಳಿಸ್ಕೊಳ್ಬೇಕು, ಆ ಒಂದು ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಓದಿರೋದು? ನಾನು ಎಮ್ ಎ ಆರ್ಕಿಯೋಲಜಿ, ಡಿಪ್ಲೊಮಾ ಇನ್ ಆರ್ಕಿಯೋಲಜಿ ಆ್ಯಂಡ್ ಮ್ಯೂಸಿಯೋಲಜಿ, ಕುವೆಂಪು ಯೂನಿವರ್ಸಿಟಿಯಿಂದ. ಈ ತಾಳೆಗರಿ ಕಟ್ಟಲಿಕ್ಕೆ ಈ ಥರ ಬಟ್ಟೆಯನ್ನು ಕ್ರಾಸ್ ಆಗಿ ಹಾಕಿ ಮಡಚಿ ಇದನ್ನು ಗುರುಗಳು ಕೊಟ್ಟಿರುವಂಥದ್ದು, ರಾಧಾಕೃಷ್ಣ ಬೆಳ್ಳೂರವರು ಇದ್ರ ಮೇಲೆ ಹೊಡೆಬಾರದು ಇಟ್ಟಿದ್ದಾರೆ. ತುಳು ಲಿಪಿ ಅಂತೇಳಿ ಮೇಲ್ಗಡೆ ವಿಷ್ಣು ಸಹಸ್ರನಾಮ ಅಂತೇಳಿ ಇಟ್ಟಿದ್ದಾರೆ. ಹೀಗೆ ಮಾಡಿ ಇಟ್ಟರೆ ನಮಗೆ ಹುಡುಕೋದು ಸುಲಭ. ಸರ್, ಆ ಕಾಲದಲ್ಲಿ ಹೆಚ್ಚಿನ ಮನೆಗಳಲ್ಲೆಲ್ಲ ಅಂದ್ರೆ ಯಾವ್ಯಾವ ಮನೆಗಳಲ್ಲೆಲ್ಲ ಈ ರೀತಿಯಾಗಿ ರಾಮಾಯಣ, ಮಹಾಭಾರತ, ಭಾಗವತ ಅಥವಾ ಈ ರೀತಿಯ ಪವಮಾನ ಪೂಜೆಗಳದ್ದೆಲ್ಲ ಇರ್ತಾ ಇತ್ತು? ಹೆಚ್ಚಾಗಿ ಇದೆಲ್ಲ ಇದ್ದಿದ್ದು ಬ್ರಾಹ್ಮಣರ ಮನೆಯಲ್ಲಿ, ಮುಖ್ಯ ದೇವಸ್ಥಾನದಲ್ಲಿ ಪಾರಾಯಣ ಎಲ್ಲ ಆಗುತ್ತೆ. ಮತ್ತೆ ಹೆಚ್ಚಾಗಿ ಮಂತ್ರಗಳದ್ದು ಇದ್ದಿದ್ದು, ಅದು ಹೆಚ್ಚಾಗಿ ಉಪಯೋಗಕ್ಕೆ ಬರ್ತಾ ಇದ್ದಿದ್ರು ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಮಾತ್ರ. ಅವರಿಗೆ ಬೇಕಾದ ಎಲ್ಲ ಮಂತ್ರಗಳನ್ನು ಈ ತರ ತಾಳೆಗರಿಯಲ್ಲಿ ಬರೆದು ಅವರು ಉಪಯೋಗಿಸ್ತಾ ಇದ್ರು. ಈ ಭಾಗದಲ್ಲಿ ನವರಾತ್ರಿ ಪೂಜೆಗೋಸ್ಕರ ಕೆಲವರು ಮನೇಲಿ ಇಟ್ಟುಕೊಂಡು ಅದನ್ನ ಜೋಪಾನವಾಗಿ ಇಡ್ತಾ ಇದ್ರು. ಅದನ್ನು ಬರೀ ನವರಾತ್ರಿ ಪೂಜೆಗೆ ಒಂದು 9 ದಿನ ಅಲ್ಲಿ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಂತರ ಅದನ್ನು ಪುನಃ ಪೆಟ್ಟಿಗೆಲ್ಲ ಹಾಕಿ ತಗೊಂಡೋಗಿ ಇರ್ತಾ ಇದ್ರು. ಕಾವ್ಯಗಳನ್ನು ಬರೀಲಿಕ್ಕೆ, ವೇದ ಮಂತ್ರಗಳನ್ನು ಬರೀಲಿಕ್ಕೆ ಹೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಆಯುರ್ವೇದ, ಮತ್ತೆ ಕೆಲವರು ಜಾತಕ ಬರೆಸ್ತಾ ಇದ್ರು. ಈಗಲೂ ಕೆಲವರು ತಮ್ಮ ಜಾತಕವನ್ನು ಅಂದ್ರೆ ಒಂದೆರಡು ಪೇಜ್ ಅಷ್ಟೇ ಬರುತ್ತೆ, ತಾಳೆಗಳಲ್ಲಿ ಬರೆಸ್ತಾರೆ. ಈಗಲೂ ಮಾಡಿಸ್ತಾರೆ? ಈಗಲೂ ಕೆಲವರು ಮಾಡಿಸ್ತಾರೆ, ಆಸಕ್ತಿ ಇದ್ದವರು, ಇತಿಹಾಸದಲ್ಲಿ ಆಸಕ್ತಿ ಇದ್ದವರು ಮಾಡಿ ಇಟ್ಟುಕೊಂಡಿರ್ತಾರೆ. ಒಂದು ಪ್ರಾಚೀನತೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಮತ್ತೆ ರಾಮಾಯಣ ಎಲ್ಲ ತುಂಬಾ ಸಿಗುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ರಾಮಾಯಣಗಳು ಸಿಗುತ್ತೆ. ಬಟ್ ವ್ಯತ್ಯಾಸ ಇರುತ್ತೆ, ಅಲ್ಲಿಯ ಕವಿ ಬರೆದಿರೋದಕ್ಕೂ ನಮ್ಮ ಇಲ್ಲಿಯ ಕವಿಗಳು ಬರೆದಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಮತ್ತೆ ಒಂದು ತಾಳೆಗರಲ್ಲಿ ಇದ್ದ ಹಾಗೆ ಇನ್ನೊಂದು ತಾಳೆಗರಲ್ಲಿರಲ್ಲ, ಇನ್ನೊಬ್ಬನದ ಭಾಷಾ ಶೈಲಿ ಬೇರೆಯಾಗಿರುತ್ತೆ, ಪ್ರದೇಶಕ್ಕನುಗುಣವಾಗಿ ಭಾಷೆಯನ್ನು ಬೇರೆ ಬೇರೆಯಾಗಿ ಬಳಸ್ತಾರೆ. ಆದ್ರೆ ಸಂಸ್ಕೃತ ಬಂದಾಗ ಒಂದೇ ತರ ಇರುತ್ತೆ ಎಲ್ಲ ಕಡೆನೂ, ಬಟ್ ಒಂದೆರಡು ವಾಕ್ಯಗಳು ಹೆಚ್ಚು ಕಡಿಮೆ ಇರುತ್ತೆ. ಹಾಗೆ ತಾಳೆಗರಿ ಸಂಜೆ ರಾಮಾಯಣ ಒಂದು ಮಲಯಾಳಂ ಪಿ ಸಂಸ್ಕೃತ ಭಾಷೆ ಬುಕ್ಕಿಂಗ್ ಏನಂತ ಗೊತ್ತು ಅಂದ್ರೆ ಪೂರ ಮಿಕ್ಸಪ್ ಆಗ್ತದೆ. ಹಾಂ, ಬುಕ್ಕಂದು ಪಾರಾಯಣದ ನನ್ನ ಎಡ ಅಂತ ಕ್ಲೀನ್ ಮಾಡ್ಸ್ ಬರ್ತದೆ. ಹಿಂಚಲಿ ಜಾಗೃತಿ ಇದೆ, ಒಂದು ಪೆಟ್ಟಿಗೆಡ್ ಬಾರ್ದು ಪೂರ್ಣ ಮಾಡ್ತೀನಿ. ಹೌದು.